ಆಂಕರ್ ಆಗಿ ಮುಂದುವರಿಬೇಕಂತಾನೆ ಅಥವಾ ನಟರಾಗ್ಬೇಕಂತಾನೆ ಅನ್ನೋದು ಪ್ರಶ್ನೆ. ನೀವು ಹೂ ಅಂದ್ರೆ ರಾಜಕೀಯಕ್ಕೂ ಬಂದ್ಬಿಡ್ತೀನಿ ಸರ್, ನಮಗೇನಿಲ್ಲ ಸರ್, ಹಿಂದೆ ಎರಡು ಇದ್ರೆ ಮುಂದಕ್ಕೆ ಹೋಗ್ತಾ ಇರೋದೇ ಅಷ್ಟೇ. ಅದು ಜನಾರ್ದನ್ ರೆಡ್ಡಿ ಸರ್ ಇದಾರೆ ಅಂದ್ರೆ ನಾವೇ ರೆಡ್ಡಿ ಸರ್ ನಿಂದೆ ಒಂದು ಸೈನ್ಯ ಓಡಾಡ್ಬಿಡ್ತೀನಿ ಸರ್. ಖಂಡಿತವಾಗ್ಲೂ ಕೂಡ ನೀವು ನನಗೇನಂತಂದ್ರೆ ಆಂಕರಿಂಗ್ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಓಕೆ, ಅದು ಭಗವಂತ ಕೊಟ್ಟಿರೋ ವರ. ಎಸ್, ಇವತ್ತು ತಮ್ಮ ಹೆಸರಾಗ್ಲಿ ಇವತ್ತು ಅನುಶ್ರೀ ಅವ್ರ ಹೆಸರಾಗ್ಲಿ ತಾವಿಬ್ರು ಇಲ್ಲಿಗೆ ಬರ್ತಾ ಇದ್ದೀರಿ ಅಂತಂದ್ರೇನೆ ಜನ ನಟರಿಗೋಸ್ಕರ ಎಷ್ಟು ಮಂದಿ ಬರ್ತಾ ಇದ್ರು ನಿಮ್ಗೋಸ್ಕರ ಕೂಡ ಅಷ್ಟು ಜನ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಭಾಗ್ಯ ಅಂದ್ರೆ ಪೂರ್ವ ಜನ್ಮದ ಪುಣ್ಯ, ಇದೆಲ್ಲರಿಗೂ ಕೂಡ ಸಿಗುವಂಥದ್ದೆಲ್ಲ. ಹಾಗಾಗಿ ಬರುವಂಥ ವರ್ಷ ನನ್ನ ಮಗನ ಸಿನಿಮಾ ಕೂಡ ಪೂರ್ತಿಯಾಗಿದೆ, ಜೂನ್ 1ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಸೂಪರ್ ಸರ್. ಹಾಗಾಗಿ ಬರೋ ವರ್ಷ ನಮ್ಮ ಅಂದ್ರೆ ಈ ಒಂದು ಶೀಘ್ರದಲ್ಲೇ ಧ್ರುವ ಸರ್ಜಾ ಅವ್ರ ಕೈಯಲ್ಲೇ ಅವನು ಪಬ್ಲಿಕ್ ಆಗಿ ಲಾಂಚ್ ಆಗ್ಬೇಕನ್ನೋದು ಕೂಡ ನನ್ನ ಆಸೆ. ಹಾಗಾಗಿ ಶೀಘ್ರದಲ್ಲೇ ಆ ಕಾರ್ಯಕ್ರಮ ಕೂಡ ಇನ್ನೊಂದು ತಿಂಗಳಲ್ಲಿ ಆಗುತ್ತೆ. ಆ ಆಂಕರಿಂಗ್ ನೀವು ಮಾಡ್ತೀರಿ, ಎಲ್ಲ ಟಾಪ್ ಹೀರೋಗಳಿಗೆ ಆಂಕರಿಂಗ್ ಮಾಡೋದ್ರ ಜೊತೆಗೆ ನೀವು ಇಡೀ ಕರ್ನಾಟಕ ಜನರ ಹೃದಯದಲ್ಲಿ ಇರುವಂತ ಒಂದು ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಲಿ ಇನ್ನೊಂದ್ಸರಿ ನಮ್ಮ ಜನಾರ್ದನ್ ರೆಡ್ಡಿ ಸರ್ಗೆ ಚಪ್ಪಾಳೆ. ಇಷ್ಟು ಪ್ರೀತಿ ಮಾತು ಸಾಕು ನಮ್ಗೆ. ಆಂಕರ್ ಆಗಿ ಮುಂದುವರಿಬೇಕಂತಾನೆ ಅಥವಾ ನಟರಾಗ್ಬೇಕಂತಾನೆ ಅನ್ನೋದು ಪ್ರಶ್ನೆ. ನೀವು ಹೂ ಅಂದ್ರೆ ರಾಜಕೀಯಕ್ಕೂ ಬಂದ್ಬಿಡ್ತೀನಿ ಸರ್, ನಮಗೇನಿಲ್ಲ ಸರ್, ಹಿಂದೆ ಎರಡು ಇದ್ರೆ ಮುಂದಕ್ಕೆ ಹೋಗ್ತಾ ಇರೋದೇ ಅಷ್ಟೇ. ಅದು ಜನಾರ್ದನ್ ರೆಡ್ಡಿ ಸರ್ ಇದಾರೆ ಅಂದ್ರೆ ನಾವೇ ರೆಡ್ಡಿ ಸರ್ ನಿಂದೆ ಒಂದು ಸೈನ್ಯ ಓಡಾಡ್ಬಿಡ್ತೀನಿ ಸರ್. ಖಂಡಿತವಾಗ್ಲೂ ಕೂಡ ನೀವು ನನಗೇನಂತಂದ್ರೆ ಆಂಕರಿಂಗ್ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಓಕೆ, ಅದು ಭಗವಂತ ಕೊಟ್ಟಿರೋ ವರ. ಎಸ್, ಇವತ್ತು ತಮ್ಮ ಹೆಸರಾಗ್ಲಿ ಇವತ್ತು ಅನುಶ್ರೀ ಅವ್ರ ಹೆಸರಾಗ್ಲಿ ತಾವಿಬ್ರು ಇಲ್ಲಿಗೆ ಬರ್ತಾ ಇದ್ದೀರಿ ಅಂತಂದ್ರೇನೆ ಜನ ನಟರಿಗೋಸ್ಕರ ಎಷ್ಟು ಮಂದಿ ಬರ್ತಾ ಇದ್ರು ನಿಮ್ಗೋಸ್ಕರ ಕೂಡ ಅಷ್ಟು ಜನ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಭಾಗ್ಯ ಅಂದ್ರೆ ಪೂರ್ವ ಜನ್ಮದ ಪುಣ್ಯ, ಇದೆಲ್ಲರಿಗೂ ಕೂಡ ಸಿಗುವಂಥದ್ದೆಲ್ಲ. ಹಾಗಾಗಿ ಬರುವಂತ ವರ್ಷ ನನ್ನ ಮಗನ ಸಿನಿಮಾ ಕೂಡ ಪೂರ್ತಿಯಾಗಿದೆ, ಜೂನ್ 1ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಸೂಪರ್ ಸರ್. ಹಾಗಾಗಿ ಬರೋ ವರ್ಷ ನಮ್ಮ ಅಂದ್ರೆ ಈ ಒಂದು ಶೀಘ್ರದಲ್ಲೇ ಧ್ರುವ ಸರ್ಜಾ ಅವ್ರ ಕೈಯಲ್ಲೇ ಅವನು ಪಬ್ಲಿಕ್ ಆಗಿ ಲಾಂಚ್ ಆಗ್ಬೇಕನ್ನೋದು ಕೂಡ ನನ್ನ ಆಸೆ. ಹಾಗಾಗಿ ಶೀಘ್ರದಲ್ಲೇ ಆ ಕಾರ್ಯಕ್ರಮ ಕೂಡ ಇನ್ನೊಂದು ತಿಂಗಳಲ್ಲಿ ಆಗುತ್ತೆ. ಆ ಆಂಕರಿಂಗ್ ನೀವು ಮಾಡ್ತೀರಿ, ಎಲ್ಲ ಟಾಪ್ ಹೀರೋಗಳಿಗೆ ಆಂಕರಿಂಗ್ ಮಾಡೋದ್ರ ಜೊತೆಗೆ ನೀವು ಇಡೀ ಕರ್ನಾಟಕ ಜನರ ಹೃದಯದಲ್ಲಿ ಇರುವಂತ ಒಂದು ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಲಿ ಇನ್ನೊಂದ್ಸರಿ ನಮ್ಮ ಜನಾರ್ದನ್ ರೆಡ್ಡಿ ಸರ್ಗೆ ಚಪ್ಪಾಳೆ. ಇಷ್ಟು ಪ್ರೀತಿ ಮಾತು ಸಾಕು ನಮ್ಗೆ.